ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಭವಿಷ್ಯವಾಣಿ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ. ಹಲವಾರು ಎಪಿಸೋಡ್ನ ನಮ್ಮ ಈ ಡೈಲಿ ನ್ಯೂಸ್ ಚಾನಲ್ನಲ್ಲಿ ನೋಡಿದ್ದೀರ. ಡಾಕ್ಟರ್ ಎ ಎನ್ ರಾಮಮೂರ್ತಿ ಅವರು ಹಲವಾರು ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ, ಹಲವಾರು ಮಾಹಿತಿಗಳನ್ನು ನೀಡಿದ್ದಾರೆ. ಅವರು ಹೇಳಿ ಸುಮಾರು ಜನಕ್ಕೆ ಉಪಯೋಗ ಆಗಿದೆ. ಆಗಾಗ ನಮಗೆ ಅದು ಕೂಡ ನೋಡಿದ್ದೀರ, ಪ್ರೇಕ್ಷಕರು ಇವರಿಂದ ಏನು ಸವಲತ್ತು ಪಡೆದಿದ್ದಾರೆ, ಏನು ವಿಷಯಗಳನ್ನು ಕೇಳಿ ಒಳ್ಳೇದಾಗಿರುತ್ತೆ, ಅವರು ಬೈಟ್ಸ್ಗಳು ಕೂಡ ಕೊಟ್ಟಿದ್ರು, ಅದನ್ನೆಲ್ಲ ನಿಮಗೆ ಪ್ರಸಾರ ಮಾಡಿದ್ದೀವಿ. ಕಳೆದ ಒಂದು 6 ತಿಂಗಳ ಹಿಂದೆ ಒಂದಷ್ಟು ಮಾಹಿತಿಗಳನ್ನು ನೀಡಿದರು, ರಾಜಕೀಯದ ಬಗ್ಗೆ, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಗಳ ಬಗ್ಗೆ ನೀಡಿದರು. ನಾವು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ. ಅವ್ರು ಹೇಳಿದಾಗೆ ಒಂದಷ್ಟು ನಡೀತಾ ಇದೆ. ಈಗ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಅವ್ರನ್ನ ಕರೆದಿದ್ದೀವಿ. ಅವ್ರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಭವಿಷ್ಯವಾಣಿ ಕಾರ್ಯಕ್ರಮದಿಂದ ಹಲವಾರು ಜನಕ್ಕೆ ಉಪಯೋಗ ಆಗಿದೆ, ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದೆ ಕಾರ್ಯಕ್ರಮ. ಕಳೆದ ಬಾರಿ ನೀವು ರಾಜಕೀಯದ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ರಿ, ಒಂದಷ್ಟು ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮಗೊಂದು ಕುತೂಹಲ, ಮತ್ತೆ ಕೇಳಬೇಕು ಅದ್ರ ಬಗ್ಗೆ, ಮುಂದೆ ಏನಾಗ್ಬೋದು ರಾಜಕೀಯದ ಬಗ್ಗೆ ಅನ್ನೋವಂಥ ಒಂದು ಕುತೂಹಲ ಇದೆ. ಈಗ ಸದ್ಯಕ್ಕೆ ನಮ್ಮ MP ಎಲೆಕ್ಷನ್ ಗೆದ್ದಿದ್ದಾರೆ, ದೇಶದ ಚುನಾವಣೆ ಒಂದು ದೊಡ್ಡ ಸಮರ ಥರನೇ ಆಯಿತು. ಮೂರನೇ ಬಾರಿ ನೆಹರು ಅವ್ರು ಬಿಟ್ಟರೆ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಅವರು ಆಯ್ಕೆಯಾಗಿದ್ದಾರೆ, ಇದ್ರ ಬಗ್ಗೆ ಮಾತಾಡೋಣ. ಸರ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಒಂದು ಜಾತಕದ ಬಗ್ಗೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ, ನರೇಂದ್ರ ಮೋದಿ ಜಾತಕದ ಬಗ್ಗೆ ಹೇಳಬೇಕು ಅಂದರೆ, ಅವರು ಒಂದು ಸಹೇನಾ ಅಂತ ಒಂದು ವಿಲೇಜ್, ಅದು ಗುಜರಾತ್ ಸ್ಟೇಟಲ್ಲಿ ಬರುತ್ತೆ. ಅವ್ರ ಡೇಟ್ ಆಫ್ ಬರ್ತ್ ಟೈಮ್ ಬಂದು 17 September 1950 at 11 AM. ಸೊ ಇದ್ರ ಪ್ರಕಾರ ಒಂದು ಚಾರ್ಟ್ ತಗೊಂಡಾಗ ಅವ್ರ ಜಾತದಲ್ಲಿ ಇರ್ತಕ್ಕಂಥ ಪ್ಲಾನೆಟರಿ ಪೊಸಿಷನ್ಸು ಈ ರೀತಿ ಇದೆ. ಸೊ ಅದನ್ನು ನೋಡಿಬಿಟ್ಟು ನಾವು ಏನಾಗಬಹುದು 2024 ಎಲೆಕ್ಷನ್ಸಲ್ಲಿ ಯಾವ ಥರ ರಿಸಲ್ಟ್ಸ್ ಬರ್ಬೋದು, ಯಾವ ರೀತಿ ಎಫೆಕ್ಟ್ ಆಗ್ಬೋದು ಪ್ರಧಾನಿ ಹುದ್ದೆಗೆ ಅಂತ ನಾವು ಒಂದು ಪ್ರಿಡಿಕ್ಷನ್ಸ್ ಕೊಟ್ಟಿದ್ವಿ. ಬಿಟ್ ಹ್ಯಾಸ್ ಕಮ್ ಅಕಾರ್ಡಿಂಗ್ಲಿ. ಸೊ ಅವ್ರ ಜಾತಕ ಹೀಗಿದೆ ನೋಡಿ, ಅವ್ರು ಹುಟ್ಟಿರೋದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಅವ್ರದ್ದು ಪ್ಲಾನೆಟರಿ ಪೊಸಿಷನ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅವರು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದಾರೆ, ಲಗ್ನದಲ್ಲಿ ಕುಜ ಚಂದ್ರ ಇದ್ದಾರೆ, ಲಗ್ನದಿಂದ 4th ಹೌಸಲ್ಲಿ ಗುರು ಇದ್ದಾನೆ, 5th ಹೌಸಲ್ಲಿ ರಾಹು ಇದ್ದಾನೆ, ಮತ್ತು ದಶಮದಲ್ಲಿ ಅಂದರೆ ಲಗ್ನದಿಂದ 10ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಇದ್ದಾರೆ, 11ನೇ ಮನೆಯಲ್ಲಿ ರವಿ ಬುಧ ಮತ್ತು ಕೇತು ಇದ್ದಾರೆ. ಸೊ ಅವ್ರಿಗೆ ಒಂದೇನಪ್ಪ ಅಂತಂದರೆ, ಅವರ ಜಾತಕದ ಬಗ್ಗೆ ಹೇಳಬೇಕು ಅಂತಂದರೆ, ಲಗ್ನದಲ್ಲಿ ಕುಜ ಚಂದ್ರ, ಲಗ್ನಾಧಿಪತಿ ಭಾಗ್ಯಾಧಿಪತಿ, ಲಗ್ನಾಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿರೋದು ಅದು ಒಂದು ವಿಶೇಷವಾದಂಥ ಯೋಗ. ಈವನ್ ಇಫ್ ಈ ಟೇಕ್ಸ್ ಬರ್ತ್ ಇನ್ ಎ ವೆರಿ ಪುವರ್ ಫ್ಯಾಮಿಲಿ, ಈ ಗ್ರೋಸ್ ಟು ಎ ಗ್ರೇಟರ್ ಹೈಟ್ಸ್ ಅಂತ, ಬಹಳ ಒಳ್ಳೆ ಲೆವೆಲ್ಗೆ ಬರ್ತಾರೆ ಅಂತ ಅದು ಒಂದು ಇಂಡಿಕೇಶನ್. ಚಂದ್ರಮಂಗಳ ಯೋಗ ಮತ್ತು ಧರ್ಮ ಕರ್ಮಾತಿಗಳ ಯೋಗ, ಸೊ ಅದು ಪವರ್ಫುಲ್ ಆಗಿರೋದ್ರಿಂದ ಏನಂದರೆ, ಈಗ ಕೆಲವ್ರಿಗೆ ಜಾತಕದಲ್ಲಿ ಒಳ್ಳೊಳ್ಳೆ ಯೋಗ ಇರುತ್ತೆ, ಬಟ್ ಸಕಾಲದಲ್ಲಿ ಅಂಥ ದಶೆಗಳು ಬರಬೇಕು. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, 2005 ಕಂಟಿನ್ಯೂಸ್ ಆಗಿ 2005 ರವಿದಶೆ 2011 ಇತ್ತು, 2011 to 2021 ಚಂದ್ರದಶೆ ಇತ್ತು, 2021 to 2028 ಕುಜದಶೆ. ಈ ಮೂರು ದಶೆಗಳು ಕೂಡ ಒಳ್ಳೆಯ ಫಲ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅವರು 2005 to 2011 ಏನು ರವಿದಶೆ ಇದೆ ಅಲ್ಲಿ ಅವ್ರ ಆ್ಯಕ್ಟಿವ್ ಪಾಲಿಟಿಕ್ಸು ಸ್ಟೆಪ್ ಬೈ ಸ್ಟೆಪ್ ಅವರು ಮುಂದೆ ಬರತಕ್ಕಂಥ ಅವಕಾಶಗಳಿತ್ತು. ಅದಲ್ಲದೆ 2011 to 2021 ನಡೀತಾರೆ ಚಂದ್ರದಶೆ, ಬಹಳ ಭಾಗ್ಯಾಧಿಪತಿ ಬಂದು ಕುದಿನ ಜೊತೆ ಲಗ್ನದಲ್ಲಿರೋದು, ಚಂದ್ರಮಗಳ ಯೋಗದಲ್ಲಿರೋದ್ರಿಂದ ಚಂದ್ರದಶೆಯಲ್ಲಿ 2014 ಅವರು ಪ್ರೈಮ್ ಮಿನಿಸ್ಟರ್ ಆದರು. ಸೊ ಹಾಗಾಗಿ ಚಂದ್ರದಶೆ ಸಂಪೂರ್ಣವಾಗಿ ಒಳ್ಳೆಯ ಫಲ ಕೊಡ್ತು. ನಾವು ಈ ಕುಜದಶೆ ಇದೆಯಲ್ಲ, ಕುಜದಶೆ ಕೂಡ ಪವರ್ಫುಲ್ ಆಗಿದೆ. ಆದರೆ ಕುಜದಶೆಯಲ್ಲಿ ಏನಪ್ಪ ಅಂತಂದರೆ, ಈ ಅವ್ರಿಗೆ ಒಂದು ಕರ್ಮಸ್ಥಾನ ಅಥವಾ ಒಂದು ಉದ್ಯೋಗ ಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಈ 2028 ನಡೆಯುತ್ತೆ, 2028 ನಡೆಯುತ್ತೆ, 2021 to 2028 ಕುಜದಶೆ ನಡೆಯುತ್ತೆ. ಅವನು ಪವರ್ಫುಲ್ ಆಗಿದ್ದಾನೆ. ಆದರೆ ಆ ಕುಜದಶೆಯಲ್ಲಿ ಅವ್ರಿಗೆ ನೋಡಿ, May 2023 April 2024 ಗುರುಭುಕ್ತಿ ಇತ್ತು. ಗುರುಭುಕ್ತಿಯಲ್ಲಿ ನೋಡಿ, ಅವರು ಒಂದು ಬಹಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ರು. ಆ ಒಂದು ರಾಮ ಮಂದಿರ ಇನಾಗ್ರೇಷನ್ ಮಾಡಿದ್ರು, ಒಂದು ಒಳ್ಳೆ ಕೆಲಸ ಆಯಿತು, ಒಳ್ಳೆ ಅದ್ಭುತವಾದಂಥ ಕೆಲಸ, ಭಾಳ ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ರು. ಅದು ಅವ್ರು ಅಂದ್ಕೊಂಡಿದ್ರು, ಅಂದ್ಕೊಂಡಿದ್ದ ಪ್ರಕಾರ ನಡೆಯಿತು, ಭಾಳ ನಿರ್ವಿಘ್ನವಾಗಿ ನೆರವೇರಿತು. ಆದರೆ 2024 ಏಪ್ರಿಲ್ನಲ್ಲಿ ಶನಿಭುಕ್ತಿ ಶುರುವಾಯಿತು.
ಶನಿ ಭುಕ್ತಿ ಏನಪ್ಪ ಅಂತಂದ್ರೆ ಕುಜ ದಶ ಕುಜೆ ಕುಜ ಭುಕ್ತಿ ಶನಿ ಅಂದ್ರೆ ಅವರಿಬ್ಬರಿಗೂ ಪರಸ್ಪರ ವೈರತ್ವ ಇದೆ. ಆ ದಶಮದಲ್ಲಿ ಆ ಒಂದು ಕಾಂಬಿನೇಷನ್ ಮೇಲೆ ಹೇಳಿದ್ದು ನಾನು ಡ್ಯೂರಿಂಗ್ ದಿ ಎಲೆಕ್ಷನ್ ಆಫ್ ಎಂ ಪಿ ಎಲೆಕ್ಷನ್ ಡ್ಯೂರಿಂಗ್ 2024 ಥಿಂಗ್ಸ್ ಡು ನಾಟ್ ಗೋ ಅಪ್ ಟು ಎಕ್ಸ್ಪೆಕ್ಟೇಷನ್ಸ್ ಇನ್ ಮೋದಿಸ್ ಚಾರ್ಟ್ ಆಸ್ ಪರ್ ದಿ ಮೋದಿಸ್ ಚಾರ್ಟ್ ಥಿಂಗ್ಸ್ ಡು ನಾಟ್ ಗೋ ಅಪ್ ಟು ಎಕ್ಸ್ಪೆಕ್ಟೇಷನ್ಸ್ ಹೀ ಈಸ್ ಫೋರ್ಸ್ಡ್ ಟು ಟೇಕ್ ಡಿಸಿಷನ್ಸ್ ಅಗೇನ್ಸ್ಟ್ ಹಿಸ್ ವಿಲ್ ಅಂಡ್ ವಿಶ್ ಅವ್ರ ಮನಸ್ಸು ಮೇಲೆ ಪರಿಣಾಮ ಬೀರತಕ್ಕಂಥ ಘಟನೆಗಳು ನಡೆಯುತ್ತೆ ಅವ್ರ ಮನಸ್ಸಿಗೆ ವಿರುದ್ಧವಾಗಿ ತೀರ್ಮಾನಗಳು ತಗೊಳ್ತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಯಾವುದರಲ್ಲಿ ಅದು ಕುಜದಶೆ ಶನಿಭುಕ್ತಿನಲ್ಲಿ ಕುಜದಶೆ ಶನಿಭುಕ್ತಿ ಬಂದು ಏಪ್ರಿಲ್ 2024 ಶುರುವಾಗಿ 2025 ಮೇವರೆಗೂ ಇದೆ. ಸೊ ಈ ಭುಕ್ತಿನಲ್ಲಿ ಈ ಪೀರಿಯಡಲ್ಲಿ ಸಾಕಷ್ಟು ಅವ್ರಿಗೆ ಮನಸ್ಸು ಮೇಲೆ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೆಯುತ್ತೆ ಅವ್ರ ಮನಸ್ಸಿಗೆ ವಿರುದ್ಧವಾಗಿ ತೀರ್ಮಾನಗಳು ತಗೊಳ್ತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಬಟ್ ಏನು ಇಲ್ಲಿವರೆಗೂ ಏನಿತ್ತು ರವಿದೇಶೆ ಗುರುಭುಕ್ತಿ ಚಂದ್ರ ಕುಜದೇಶೆ ಗುರುಭುಕ್ತಿವರೆಗೂ ಏನಿತ್ತು ಆ ಒಂದು ಪೀಸ್ ಆಫ್ ಮೈಂಡ್ ಅವ್ರಿಗೆಲ್ಲ ಸಾಕಷ್ಟು ಗೊಂದಲ ಇರುತ್ತೆ, ಟೆನ್ಷನ್ ಇರುತ್ತೆ. ಮೋದಿ ಅವರ ಒಂದು ಪರ್ಸನಾಲಿಟಿ ಅನಾಲಿಸಿಸ್ ಮಾಡಬೇಕು ಅಂದರೆ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತಂದರೆ ಮೋದಿನ ನೋಡಿದ ತಕ್ಷಣ ಎಲ್ಲರೂ ಸ್ಟಡಿ ಮಾಡಿ ಹೇಳೋಕ್ಕಾಗಲ್ಲ. ಬಟ್ ಅವರು ಬೈ ಬರ್ತ್ ಈಸ್ ಬೈ ನೇಚರ್ ಹೀ ಈಸ್ ವೆರಿ ರಿಜಿಡ್, ತುಂಬ ರಿಜಿಡ್ ಇದ್ದಾರೆ, ತುಂಬ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದೆ. ಹೀ ಡಸಂಟ್ ವಾಂಟ್ ಟು ಬಿ ಗೈಡೆಡ್ ಬೈ ಎನಿಬಡೀಸ್ ಒಪಿನಿಯನ್. ವಾಟ್ ಎವರ್ ಹಿಸ್ ಕಾನ್ಷಿಯಸ್ ಸೇಸ್ ರೈಟ್ ದಟ್ ಹಿ ವಿಲ್ ಡೂ, ಮೈ ಡಿಸಿಷನ್ ಇಸ್ ಫೈನಲ್ ಅಂತ ಹೇಳ್ತಾರೆ. ಆ ಥರ ಅವರು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅವರಲ್ಲಿ, ಕಾಂಪ್ರಮೈಸಿಂಗ್ ನೇಚರ್ ಬಹಳ ಕಡಿಮೆ, ಫ್ಲೆಕ್ಸಿಬಿಲಿಟಿ ಕಡಿಮೆ. ಆದರೆ ಯಾವುದೂ ಗೊತ್ತಾಗಲ್ಲ ಅವ್ರಿಗೆ. ಫಿಲಾಸಫಿಕಲ್ ಬೆಂಟ್ ಆಫ್ ಮೈಂಡ್ ಇದೆ, ಡಿಟ್ಯಾಚ್ಮೆಂಟ್ ಇದೆ, ದೇವಿನಲ್ಲಿ ಫರ್ಮ್ ಭಕ್ತಿ ಇದೆ ಅವ್ರಿಗೆ. ಅವ್ರು ಹೇಳಬೇಕು ಅಂತಂದರೆ ಯಾರೂ ನಂಬಲ್ಲ ಅವ್ರ ಜಾತಕದ ಪ್ರಕಾರ, ಆದರೆ ನಂಬಿಕೆ ಇಲ್ಲ ಅಂತ ತೋರಿಸ್ಕೊಳಲ್ಲ ಅವರು. ಆದಷ್ಟು ತಮ್ಮ ಟ್ರೂ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ತಾರೆ. ಆ ಥರ ಒಂದು ಜಾತಕ ಅವರಲ್ಲಿ. ಏನಪ್ಪ ಅಂದರೆ ಈ ಉದ್ಯೋಗ ವಿಚಾರ ಯಾವುದೇ ವಿಚಾರದಲ್ಲಾಗಲಿ ಅವರು ಫೈನಲ್ ಡಿಸಿಷನ್ ತೊಗೊಳೋದು, ಬೇರೆ ಯಾರ ಡಿಸಿಷನ್ ಮೇಲೆ ನಿಂತ್ಕೊಳಲ್ಲ ಒಂದು. ಆಮೇಲೆ ಅವರು ಇನ್ನೊಂದೇನು ಅಂದರೆ ಬೇರೆಯವ್ರದ್ದು ಡಾಮಿನೇಷನ್ನು ಟಾಲರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಯಾವತ್ತೂ ಅಷ್ಟೇ, ಬೇರೆಯವ್ರ ಡಾಮಿನೇಷನ್ ಟಾಲರೇಟ್ ಮಾಡಲ್ಲ ಅವ್ರು. ಏನಿದ್ರು ಅವ್ರ ಡಿಸಿಷನ್ ಫೈನಲ್ ಆಗ, ಈ ರೀತಿ ಒಂದು ವ್ಯಕ್ತಿತ್ವ ಇರುವಂಥದ್ದು. ವ್ಯಕ್ತಿತ್ವದಲ್ಲಿ ನಾವು ಇದು ಸರಿ ತಪ್ಪು ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ, ಅದು ಆ ವ್ಯಕ್ತಿತ್ವ ಬರೋದು ಡೇಟ್ ಆಫ್ ಬರ್ತ್ ಟೈಮ್ ಮೇಲೆ ಆ ವ್ಯಕ್ತಿತ್ವ ಇರುತ್ತೆ, ಅದು ಒಂಥರ ಒಳ್ಳೆಯದು ಅಂತ ವ್ಯಕ್ತಿತ್ವ. ಆದರೆ ಶನಿಭುಕ್ತಿನಲ್ಲಿ ಕುಜದಶೆ ಶನಿಭುಕ್ತಿನಲ್ಲಿ ಏಪ್ರಿಲ್ 2024 ಶುರುವಾಗಿ ಮೇ 2025 ಇರುತ್ತೆ. ಈ ದಶೆಯಲ್ಲಿ ಅವ್ರಿಗೆ ಆಗ್ತಕ್ಕಂಥ ಅನುಭವಗಳೇನು ಅಂದರೆ ಬೇರೆಯವರು ಇವ್ರನ್ನ ಡಾಮಿನೇಷನ್ ಮಾಡ್ತಾರೆ, ಇವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೆಯುತ್ತೆ, ಇವ್ರ ಮನಸ್ಸಿಗೆ ವಿರುದ್ಧವಾಗಿ ತೀರ್ಮಾನ ತಗೊಳ್ತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಇದು ಆಲ್ರೆಡಿ ಆಗಿದೆ, ಈ ಬೇಸ್ ಮೇಲೆ ನಾವು ಹೇಳಿದ್ದು 6 ಮುಂಚೆ. ಸೊ ಅದೇ ಥರ ನಡೆದಿದೆ ಇನ್ನು ಮುಂದೆ. ಆದರೆ ಒಂದು ಇವಾಗ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಸದ್ಯದಲ್ಲೇ June 15 July 15 ಒಳಗಾಗಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಇವ್ರಿಗೆ ಬೇರೆಯವರು ಅವರು ಏನು ಕಮಿಟ್ ಆಗಿರ್ತಾರೋ ಅದನ್ನು ಫುಲ್ಫಿಲ್ ಮಾಡದೇ ಇರೋವಂಥದ್ದು, ಜಾರ್ಕೊಳ್ಳೋವಂಥದ್ದು, ಎಸ್ಕೇಪ್ ಆಗುವಂಥದ್ದು, ಯಾರು ಆ ಥರದ್ದೆಲ್ಲ ಮಾಡ್ಬೋದು, ಅವ್ರ ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಸೊ ಆದ್ದರಿಂದ May 25 ಶನಿಭುಕ್ತಿ ನಡೆಯೋದ್ರಿಂದ ಆಮೇಲೆ 2025 ಮಾರ್ಚಲ್ಲಿ ಒಂದು ಪ್ಲ್ಯಾನೆಟ್ ಮೂವ್ ಆಗುತ್ತೆ. ಆ ಪ್ಲ್ಯಾನೆಟ್ ಮೂವ್ ಆದಾಗ ಇವ್ರಿಗೆ ಪೊಲಿಟಿಕಲಿ ಸಾಕಷ್ಟು ಡಿಸ್ಟರ್ಬೆನ್ಸಸ್ ಆಗುತ್ತೆ. ಅದೇ ಒಂದು ಕಾಮನ್ ಆಗಿ ಇವ್ರದ್ದು ಹಾರಸ್ಕೋಪಲ್ಲಿ ನೋಡಿದಾಗ ಹೇಳ್ಬೋದು ಅಂತಂದರೆ ದೈವಾನುಗ್ರಹ ಸಕಾಲದಲ್ಲಿ ಒದಗಲ್ಲ ಅಂತ ಒಂದು ಕ್ಲಾಸ್. ಸೊ ಈ ಪೀರಿಯಡಲ್ಲಿ ಅವರು ಗುರುಭುಕ್ತಿನಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರೆ ಗುರುಭುಕ್ತಿ ಮುಗಿಯೋಷ್ಟೊಳಗಾಗಿ ಒಂದು ಒಳ್ಳೆ ಕೆಲಸ ನಡೆದಿದೆ. ಆಮೇಲೆ ಈ ಶನಿಭುಕ್ತಿನಲ್ಲಿ ದೈವಾನುಗ್ರಹ ಸಕಾಲದಲ್ಲಿ ಒದಗಲ್ಲ ಅಂತ ಒಂದು ಕ್ಲಾಸ್ ಇದೆ. ಸೊ ಹಾಗಾಗಿ ಶನಿಭುಕ್ತಿ ಶುರುವಾದ ಮೇಲೆ ಅವ್ರಿಗೆ ಒಂದೊಂದೇ ವಿಷಯದಲ್ಲೂ ಕೂಡ ಎಲ್ಲ ಅವ್ರ ವಿರುದ್ಧವಾಗಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಒಂದೇನಪ್ಪ ಅಂದರೆ ಅವರಲ್ಲಿ ಅವರು ನರಮನುಷ್ಯರಲ್ಲಿ ಫುಲ್ ಫ್ಲೆಡ್ಜ್ ಫೇತ್ ಇಲ್ಲದೆ ಕೂಡ ದೇವಿನಲ್ಲಿ ಒಂದು ಫರ್ಮ್ ಫೇತ್ ಇದೆ ಅವರಿಗೆ. ದೇವಿ ಮತ್ತು ಅವರಿಗೆ ಡಿಟ್ಯಾಚ್ಮೆಂಟ್, ವರ್ಲ್ಡ್ಲಿ ಅಟ್ಯಾಚ್ಮೆಂಟು ಸರ್ ಅಂತ ಬಿಟ್ಬಿಡ್ತಾರೆ, ಅವರು ಚಕ್ ಅಂತ ಬಿಟ್ಟರೆ ಅಂತ ಬಿಟ್ಟೇ ಬಿಡ್ತಾರೆ. ಆ ಥರ ಒಂದು ಅವರಲ್ಲಿ ಇದೆ, ಆ ಥರ ಒಂದು ವಿಲ್ ಪವರ್ ಇದೆ. ಆಮೇಲೆ ಇನ್ನು ಮೋದಿ ಅವರು ಹೈಲಿ ಸೆಲ್ಫ್ ರೆಸ್ಪೆಕ್ಟೆಡ್ ಅವರು. ಇಫ್ ಎನಿಥಿಂಗ್ ಹರ್ಟ್ಸ್ ಇಸ್ ಸೆಲ್ಫ್ ರೆಸ್ಪೆಕ್ಟ್ ಯು ಕೆನಾಟ್ ಟಾಲರೇಟ್. ಸೊ ಆ ಥರ ಎಲ್ಲ ಇರೋವಾಗ ಈ ಕೊಯಲಿಷನ್ ಗೌರ್ಮೆಂಟಲ್ಲಿ ಅವ್ರು ಎಷ್ಟು ಮಾತ್ರ ಅವರು ಫ್ರೀಯಾಗಿ ಡಿಸಿಷನ್ ತೊಗೊಳಕ್ಕೆ ಬಿಡ್ತಾರೆ, ಎಷ್ಟು ಮಾತ್ರ ಅವ್ರ ಮೇಲೆ ಒಂದು ಒಂಥರ ಅವ್ರ ಮೇಲೆ ಯಾವ ರೀತಿ ಕೆಲವೆಲ್ಲ ಅನ್ವಾಂಟೆಡ್ ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ. ಸೊ ಇದೆಲ್ಲ ನಮಗೆ ಜಾತ್ರೆಯಲ್ಲಿ ಕಾಣಿಸ್ತಾ ಇದೆ. ನಾವು ಒಂದೇನು ಹೇಳ್ಬೋದು ಅಂದರೆ ದೇವಿ ಅನುಗ್ರಹದಿಂದ ಅವರು
ಇಂಥ ಡಿಸ್ಟರ್ಬೆನ್ಸಸ್ ಇಂದ ಎಲ್ಲ ಈಚೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ಈಗ ನೀವೆಲ್ಲರೂ ಹಿಂಗೆ ಜಾತಕದ ಪ್ರಕಾರ ಕುಂಡಲಿ ಪ್ರಕಾರ ಏನೇನು ಸಮಸ್ಯೆಗಳಾಗುತ್ತೆ, ಗ್ರಹಗಳು ಬದಲಾವಣೆ ಆದಾಗ ಅದಕ್ಕೆ ಸುಮಾರಷ್ಟು ಅದನ್ನ ಹೇಳ್ತೀರಾ, ಗ್ರಹಗಳು ಬದಲಾವಣೆ ಆದರೆ ಮನುಷ್ಯನ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಈಗ ಮೋದಿಯವ್ರ ಮೇಲೆ ಹೇಳ್ತೀರಾ. ಈಗ ಜನಗಳು ಕೇಳೋದು ಒಂದು, ಹಾಗೆ ನಾವು ನಮಗೊಂದು ಪ್ರಶ್ನೆ, ಅಷ್ಟೊಂದು ದೇವಸ್ಥಾನಗಳು ಈ ಕಾಶಿ ಇರ್ಬೋದು, ಆಮೇಲೆ ಅಯೋಧ್ಯೆ ಇರ್ಬೋದು, ಇಂಥ ದೇವಸ್ಥಾನಗಳೆಲ್ಲ ತುಂಬ ಜೀರ್ಣೋದ್ಧಾರ ಮಾಡಿ ದೇವ್ರ ಕೆಲಸಗಳನ್ನು ತುಂಬ ಮಾಡಿದ್ದಾರೆ, ಅದು ಏನು ಕಾಪಾಡೋದು ಅವ್ರನ್ನ ಅಂತ. ಅಲ್ಲ, ಈಗ ಜಾತಕ ಅಂದರೆ ಏನು? ದೈವ ಸಂಕಲ್ಪ ಒಬ್ಬರ ಜೀವನದಲ್ಲಿ ಏನಿದೆ, ಯಾವ್ಯಾವ ವಿಷಯದಲ್ಲಿ ಇವಾಗ ಭಗವಂತನ ಸಂಕಲ್ಪದ ಪ್ರಕಾರ ತಾನೆ ನಡೆಯೋದಿಲ್ಲ ಜೀವನ, ಅದು ಗೊತ್ತಿದೆ ಅಲ್ವಾ? ಅದು ಒಪ್ಕೋತೀರಾ ಅಲ್ವಾ? ಇಲ್ಲಿ ನಮಗೆ ಇವಾಗ ಶ್ರೀರಾಮ ವಿಷ್ಣು ಅವತಾರ, ಹಿ ಟುಕ್ ಬರ್ತ್ ಆಸ್ ಎ ಹ್ಯೂಮನ್ ಬೀಯಿಂಗ್. ನಾವು ಹ್ಯೂಮನ್ ಬೀಯಿಂಗ್ ಅಂತ ಒಂದು ಬರ್ತ್ ತಗೊಂಡಾಗ ವಿ ಆರ್ ರೂಲ್ಡ್ ಬೈ ಲಾ ಆಫ್ ಕರ್ಮ. ಸ್ವತಃ ವಿಷ್ಣು ಅವತಾರದಲ್ಲಿ ಶ್ರೀರಾಮಚಂದ್ರ ಶ್ರೀರಾಮನಾಗಿ ಸಾಮಾನ್ಯ ಮನುಷ್ಯನಾಗಿ ಬರ್ತು ತಗೊಂಡಾಗ ಯಾವ್ಯಾವ ರೀತಿಯ ಅನುಭವಗಳು ಬಂತು? ಹಾಗೆ ಭಗವಂತನ ಸಂಕಲ್ಪನೆ ಹಾಗಿರೋವಾಗ ಇಂಥ ಇಂತಿಂಥ ಸಮಯದಲ್ಲಿ ಇಂತಿಂಥ ಅನುಭವ ನಿಮ್ಗೆ ಬರಬೇಕು. ಬಿಟ್ವೀನ್ ಬರ್ತ್ ಅಂಡ್ ಲೈಫ್ ದೇರ್ ಆರ್ ಸಮ್ ಫಿಕ್ಸ್ಡ್ ಎಕ್ಸ್ಪೀರಿಯನ್ಸಸ್. ಆ ಫಿಕ್ಸ್ಡ್ ಎಕ್ಸ್ಪೀರಿಯನ್ಸಸ್ ನ ಫಿಕ್ಸ್ ಮಾಡಿದವ್ರು ಯಾರು? ಅದನ್ನ ಪ್ಲಾನೆಟರಿ ಪೊಸಿಷನ್ಸ್ ಮೂಲಕ ನಾವು ತಿಳ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಈ ಪ್ಲಾನೆಟರಿ ಪೊಸಿಷನ್ಸ್ ನ ನೇಮಿಸಿರೋದೇ ಭಗವಂತ ಈ ರೀತಿ ಇರಬೇಕು ಅಂತ. ಅದೊಂದು ಫಾರ್ಮುಲಾ ತರ ಆ ಬೇಸ್ ಮೇಲೆ ನಾವು ತಿಳ್ಕೊಬಹುದು. ಒಂದು ಮೈಂಡ್ ಸೆಟ್ ಆಗಲಿ, ಅವ್ನಿಗೆ ಆಗ್ತಕ್ಕಂಥ ಅನುಭವಗಳಾಗಲಿ, ಒಂದು ಟೈಮ್ ಅಷ್ಟೇ ಅದು. ಯಾವುದೋ ಒಂದು ಒಳ್ಳೇದಾಗೋದಕ್ಕೆ ಒಂದು ಕೆಟ್ಟದಾಗೋದಕ್ಕೆಲ್ಲ ಒಂದೊಂದು ಟೈಮ್ ಇರುತ್ತೆ, ಆ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಎಲ್ಲಾನೂ ಆಲ್ಟರ್ ಆಗಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ ಅಥವಾ ನಾವು ಜೀರ್ಣೋದ್ಧಾರ ಮಾಡಿಬಿಟ್ಟಿದ್ದೀವಿ, ತುಂಬ ದೇವಸ್ಥಾನಗಳನ್ನ ನಾವು ಕಟ್ಸಿದ್ದೀವಿ, ಅದರಿಂದ ನಮಗೆ ತೊಂದರೆ ಆಗಲೇಬಾರ್ದು, ಆಗ ಅದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅದ್ರ ಫಲ ಅದ್ರ ಬರುತ್ತೆ. ಇದು ಮಿಕ್ಕಿದ್ದು ಏನು ಭಗವಂತನ ಸಂಕಲ್ಪ ಇರುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಸ್ವತಃ ಒಂದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದ್ದು, ಶ್ರೀರಾಮಚಂದ್ರ ವಿಷ್ಣು ಸ್ವರೂಪನಾಗಿ ಒಬ್ಬ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗಿ ಅವನು ಹುಟ್ಟಿದಾಗ ಅವ್ನಿಗೆ ಏನೇನು ಫಿಕ್ಸೆಡ್ ಎಕ್ಸ್ಪೀರಿಯನ್ಸ್ಗಳಿತ್ತು ಎಲ್ಲ ಅನುಭವ ಆಯಿತು. ಶ್ರೀರಾಮನ ಜಾತಕನ ವಾಲ್ಮೀಕಿ ಮಹರ್ಷಿ ಬಾಲಕಾಂಡದಲ್ಲಿ ಬಿಟ್ಟಿದ್ದಾನೆ, ತೋರಿಸಿದ್ದಾನೆ ವಿತ್ ಡೇಟ್ಸ್, ವಿತ್ ಬರ್ತ್ ಪರ್ಟಿಕ್ಯುಲರ್ಸ್ ಡೇಟ್ಸ್ ತೋರಿಸಿದ್ದಾನೆ. ಆ ಜಾತಕ ಒಂದ್ಸರಿ ನೋಡ್ಬಿಟ್ರೆ ಅದರಲ್ಲಿ ನಿಮ್ಗೆ ಒಂದು 20% 25% ಜ್ಯೋತಿಷ್ಯನ ಕಲ್ತ್ಕೊಂಡ್ಬಿಡ್ತೀರ. ಪ್ರತಿಯೊಂದಕ್ಕೂ ರೀಸನ್ ಇದೆ. ರಾಮನಿಗೆ ಏನೇನು ಅನುಭವ ಆಯಿತು ಅದಕ್ಕೆಲ್ಲ ಒಂದು ಅಸ್ಟ್ರಾಲಜಿಕಲ್ ರೀಸನ್ ಇದೆ. ಅದನ್ನ ನಾವು ಆ ರಾಮನ ಜಾತಕನ ಒಂದ್ಸರಿ ತಗೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡೋಣ. ಸೊ ಹಾಗಾಗಿ ಒಂದು ಏನಪ್ಪಾ ಅಂತ, ಇದು ಒಂದು ಪಕ್ಕ ಸೈನ್ಸ್ ಇದು. ಅದು ಎಷ್ಟು ಮಾತ್ರ ನಾವು ಅದನ್ನ ಅರ್ಥ ಮಾಡ್ಕೊಂಡು ಶಕ್ತಿ ಇದೆ ನಮ್ಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ ಅಷ್ಟೇ. ಓಕೆ, ತುಂಬಾ ಧನ್ಯವಾದಗಳು. ಇದೊಂದು ಕ್ಯೂರಿಯಾಸಿಟಿ ಇತ್ತು, ಎಲ್ಲ ಜನ ನೋಡಿದವ್ರಿಗೂ ಕೂಡ ಮುಂದೆ ಏನಾಗ್ಬೋದು ಅನ್ನೋದನ್ನ ಮೊದಲು ತಿಳಿಸಿದ್ದೀರಿ. ತುಂಬ ಧನ್ಯವಾದಗಳು ನಿಮಗೆ, ನಮ್ಮ ಎಲ್ಲ ಪ್ರೇಕ್ಷಕರ ಪರವಾಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ಡಾಕ್ಟರ್ ಎನ್ ರಾಮಮೂರ್ತಿಯವರು ಮತ್ತಷ್ಟು ವಿಷಯಗಳೊಂದಿಗೆ ಚರ್ಚೆ ಮಾಡೋಕ್ಕೆ ನಿಮ್ಮ ಮುಂದೆ ಬರ್ತಾರೆ. ಮತ್ತೆ ಸಿಗೋಣ. ನಮಸ್ಕಾರ.